ಬೊಮ್ಮನಹಳ್ಳಿ ಬಿಬಿಎಂಪಿ ವಲಯ ಕಚೇರಿಯಲ್ಲಿ ಸಭೆ ಮಾಡಿ ಅಲ್ಲಿನ ಅಧಿಕಾರಿಗಳ ಜೊತೆ ಕಾಮಗಾರಿಗಳ ಮಾತುಕತೆ ನಡೆಸಿದರು. ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ಮಹಾಪೌರರಾಗಿ ಆಯ್ಕೆ ಆದಾಗಿನಿಂದ ಹಿಂದಿನ ತನಕ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವಂತೆ ನಗರದೆಲ್ಲೆಡೆ ಸುತ್ತಿ ಕಾಮಗಾರಿಗಳ ಪರಿಶೀಲನೆ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಜೆಪಿಯ ನೂತನ ಮೇಯರ್ ಆಗಿ ಆಯ್ಕೆಯಾದ ಒಂದು ವಾರ ಕಳೆಯದಿದ್ದರೂ ಸಹ ಮಹಾಪೌರ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವಂತೆ ತಿರುಗಾಡುತ್ತಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ ಬೊಮ್ಮನಹಳ್ಳಿಗೆ ಭೇಟಿ ಕೊಟ್ಟು ವಿವಿಧ ಕಾಮಗಾರಿಗಳನ್ನು ವೀಕ್ಷಿಸಿದ್ದಾರೆ. ಹೊಸದಾಗಿ ಮಹಾಪೌರರಾಗಿ ಆಯ್ಕೆಯಾದ ಗೌತಮ್ ಕುಮಾರ್ ಜೈನ್ ಅವರು ಇಂದು ಬೆಳ್ಳಂಬೆಳಗ್ಗೆ ನಗರದ ಬೊಮ್ಮನಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ. ಪ್ರಗತಿಯಲ್ಲಿರುವ ಹಾಗೂ ನೆನೆಗುದ್ದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ಅದರಲ್ಲೂ ದ್ವಿಚಕ್ರ ವಾಹನದಲ್ಲಿ ಸ್ಥಳಕ್ಕೆ ತೆರಳಿ ವಾಸ್ತವ್ಯ ಸ್ಥಿತಿಗತಿಗಳನ್ನು ವೀಕ್ಷಣೆ ಮಾಡಿದ್ದರು. ಸಾಮಾನ್ಯ ಆಗ್ಬಿಡಿ ಎಲ್ಲ ರೋಡ್ಗಳು ವಾಪಸ್ ಬರ್ತಾ ಇದೆ ಅಂತ ಹೇಳಿ ಅವರು ಮಾಡಿದ್ದಾರೆ. ಇಲ್ಲಿನ ಶಾಸಕರ ಜೊತೆ ಚರ್ಚೆ ಮಾಡಿ ಬೆಂಗಳೂರಿನ ಎಲ್ಲ ರಸ್ತೆಗಳು ನಾವು ನೋಡಬೇಕಂದ್ರೆ ಅಲ್ಲಿನ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಜೊತೆ ನೋಡಿದಾಗ ಅವ್ರ ಸಮಸ್ಯೆಗಳು ನಮಗೆ ಹತ್ತಿರವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ನಾವು ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಮಾನ್ಯ ಸತೀಶ್ ರೆಡ್ಡಿಯವರು ಹಾಗೂ ನಮ್ಮ ಉಪಮಹಾಪೌರರು ಇಲ್ಲಿರ್ತಕ್ಕಂಥ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ಜೊತೆಗೆ ಒಂದು ರಸ್ತೆ ವೀಕ್ಷಣೆ ಇರಲಿ ಅಥವಾ ಕಾಮಗಾರಿಗಳ ಬಗ್ಗೆ ಡಿಸ್ಕಷನ್ ಇರಲಿ, ಅದು ಎಲ್ಲ ಕಾಮಗಾರಿಗಳು ಬರೀ ಗುಂಡಿಗಳು ಅಂತಲ್ಲ, ಸ್ಟ್ರಾಂಗ್ ವಾಟರ್ ಲೈನ್ ಇರಲಿ ಅಥವಾ ಕಸ ವಿಲೇವಾರಿ ಇರಲಿ ಎಲ್ಲವೂ ನಾವು ವೀಕ್ಷಣೆ ಮಾಡೋ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರ ಬಂದಿದ್ದೀವಿ. ಸರ್, ರಾಜಕಾರಣ ಇವತ್ತು ಈ ಮಳೆ ಬಂದಾಗ ಎಲ್ಲ ತಗ್ಗು ಪ್ರದೇಶದಲ್ಲಿ ನೀರು ಸ್ಥಳೀಯ ಶಾಸಕರು ಕಳೆದ ಒಂದು ವಾರದಿಂದ ಎಲ್ಲ ಬಿಬಿಎಂಪಿ ಅಧಿಕಾರಿಗಳನ್ನ ಕರ್ಕೊಂಡು ನೋಡಿಸ್ತಾನೆ ಇದ್ದಾರೆ, ಶಾಶ್ವತ ಪರಿಹಾರ ಇಲ್ಲ. ಶಾಶ್ವತ ಪರಿಹಾರ ನೋಡಿ, ಶಾಶ್ವತ ಪರಿಹಾರ ಕೊಡ್ಬೇಕಂದ್ರೆ ಸಮಯ ಬೇಕು. ಶಾಶ್ವತ ಪರಿಹಾರ ಓವರ್ ನೈಟ್ ಮಾಡೋಂಥ ಕೆಲಸ ಅಲ್ಲ. ಇವತ್ತಿನ ಈ ಸಭೆ ನಮ್ಮ ಮುಖ್ಯ ಅಭ್ಯಂತರು ಸ್ಟ್ರಾಂಗ್ ವಾಟರ್ ಲೈನ್ ಪ್ರಹ್ಲಾದ್ ಅವ್ರನ್ನ ಕರೆಸ್ಬಿಟ್ಟು ಯಾವ ಥರ ಒಂದು ಏನೇನು ಅಲೋಕೇಷನ್ಸ್ ಆಗಿದೆ, ಪ್ರೋಗ್ರೆಸಿವ್ ರಿಪೋರ್ಟ್ಸ್ ಏನಿದೆ, ಯಾವ ಥರ ನೀವು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಂತ ಒಂದು ಚರ್ಚೆ, ಒಳ್ಳೆ ಚರ್ಚೆ ಆಗಿದೆ. ಹಲವಾರು ಚರ್ಚೆಗಳ ಜೊತೆಗೆ ನಮಗೆ ಅಭಿವೃದ್ಧಿ ಕಾಣಿಸ್ತದೆ ಅಂತ ನಾನು ನಿಮಗೆ ಹೇಳಿದ್ದೆ. ಸರ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲವೊಂದು ಕೆರೆಗಳನ್ನ ಏನು ನಿಮ್ಮ ಸ್ಥಳೀಯ ಕಾರ್ಪೊರೇಟರು ಕೆರೆನ ಕ್ಲೀನ್ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರು ಆಗಲಿಲ್ಲ, ಅದಕ್ಕೆ ಒತ್ತುವರಿ ಮತ್ತು ಸ್ಟೀನೇಜ್ ವಾಟ್ರು ಎಲ್ಲ ನೇರವಾಗಿ ಬಿಡ್ತಾರಂಥದ್ದು ಎಲ್ಲ ಕಸ. ಇವಾಗ ನಮ್ಮ ಸ್ಟ್ರಾಂಗ್ ವಾಟರ್ ಡ್ರೈನು ಅದೇ ಮುಖ್ಯ ಅಭ್ಯರ್ಥರು ಇಲ್ಲಿದ್ದರು, ನಮ್ಮ ಚೀಫ್ ಇಂಜಿನಿಯರು ಲೇಕ್ಸು BWSSB ಎಲ್ಲರ ಜೊತೆಗೂ ಒಂದು ಸಭೆ ನಡೆಸಿಬಿಟ್ಟು ಅದನ್ನು ಅವಲೋಕನ ಮಾಡಿ ಆ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಸರ್, ಬೈಕಲ್ಲಿ ಇವತ್ತು ಸಂಚಾರ ಮಾಡಿದ್ರೆ ಎಲ್ಲೆಲ್ಲಿ ಏನೇನು ಕಂಡ್ರಿ ಸರ್? ನೋಡಿ, ಬೈಕಲ್ಲಿ ಹೋಗೋ ಕಾರಣ ಏನಂದರೆ ಒಂದು ಟ್ರಾಫಿಕ್ ಕಡಿಮೆ ಆಗಲಿ, ನಾವೇ ಒಂದು 50 ಜನ ಇದ್ದು 50 ಕಾರುಗಳಲ್ಲಿ ಹೋಗೋದು ಸುಚಿತ ಅಲ್ಲ, ಹಾಗೂ ಒಂದು ಸಾರ್ವಜನಿಕರಲ್ಲಿ ಒಂದು BBMP ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಭಾವನೆ ಬರುವ ದೃಷ್ಟಿಯಲ್ಲಿ, ಹಾಗೆ ಆ ಗುಂಡಿಗಳು ಏನು ಆ ಗುಂಡಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥ ಒಂದು BBMP ಟೀಕ್ಸ್ತಾ ಇದ್ದಾರೆ, ಏನಕ್ಕೆ ಅವ್ರ ಭಾವನೆಗಳು ಏನಿದೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ನಾವು ಒಂದು 2-wheeler ದ್ವಿಚಕ್ರ ವಾಹನದಲ್ಲಿ ಹೋದಾಗ ನಮಗೆ ಆ ಭಾವನೆ ಅರ್ಥ ಆಗುತ್ತೆ, ಏನು ಪೇನ್ ಆಗುತ್ತೆ ಏನಂತ. ಕಾರಲ್ಲಿ ಓಡಾಡಬೇಕಾದ್ರೆ ಸಸ್ಪೆನ್ಷನ್ ಇರುತ್ತೆ, AC ಇರುತ್ತೆ, ಗೊತ್ತಾಗಲ್ಲ. ಇಲ್ಲಿ ನಮ್ಮ ಬೆನ್ನೇ ನಮಗೆ ಸಸ್ಪೆನ್ಷನ್, 2-wheeler ಓಡಾಡಬೇಕು, ಆ ನೋವು ಇದೆ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಇಲ್ಲಿನ ವಲಯ ಜಂಟಿ ಆಯುಕ್ತರು ಹಾಗೂ ಮುಖ್ಯ ಅಭ್ಯಂತರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಫಸ್ಟ್ ಮಾಡಬೇಕಾಗಿರತಕ್ಕಂಥ ಕೆಲಸಗಳು ಗುಂಡಿ ಮುಚ್ಚಿ, ಅವರು ಅದನ್ನು ಒಪ್ಕೊಂಡಿದ್ದಾರೆ, ವಾರ ಆದೇಶದಲ್ಲಿ ಮಾಡ್ತಾರೆ. ಸೂಚನೆ ಸರ್, ಬಹಳಷ್ಟು ಕಡೆ ಮ್ಯಾನ್ಹೋಲ್ ಸಮಸ್ಯೆ ತುಂಬ ಇದೆ, ಡ್ರೈನೇಜ್ ವಾಟರ್ ರಸ್ತೆಗಳಲ್ಲಿ. ಆ ವಿಷಯದಲ್ಲಿ ನಮ್ಮ BWSSB ಕಾರ್ಯಪಾಲ ಅಭ್ಯಂತರನ್ನು ಹಾಜರಾಗಿದ್ದರು, ಅವ್ರ ಜೊತೆನೂ ತಿರುಗಾಡಿದ್ವಿ. ಒಂದು ಕೋಆರ್ಡಿನೇಷನ್ ಮತ್ತು ಕಮ್ಯುನಿಕೇಷನ್
ಸಂಪರ್ಕ ಇದ್ರೆ ಮಾತ್ರ ಇದು ಕೆಲಸಗಳು ಕರೆಕ್ಟ್ ಆಗಿ ಆಗುತ್ತೆ ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಅವರೆಲ್ಲ ಚರ್ಚೆ ಮಾಡಿಬಿಟ್ಟು ಯಾವ ರೋಡ್ ಮಾಡಕ್ಕೆ ಮುಂಚೆ ಟ್ರೈನ್ ಲೈನ್ಸ್ಗಳು ಹಾಕಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ನಾವು ಹಾಕ್ತೀವಿ ಅಂತ ಒಂದು ನಮಗೆ. ಸರ್, ಆಮೇಲೆ ಗೊಟ್ಟಿಗೆರೆ ಮತ್ತು ಕೆಂಗೇರಿ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಕಾವೇರಿ ಕಾಮಗಾರಿ ಮಾಡಿದ್ದಾರೆ, ಅದು ಮಾಡಿ ಒಂದೇ ತಿಂಗಳಿಗೆ ಆ ಪೈಪ್ ಲೀಕ್ ಆಗಿ ರಸ್ತೆ ಪೂರ್ತಿ ಏನೋ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಓಡಾಡ್ತಾರೆ, ತುಂಬ ಜನ ಬಿದ್ದು ತುಂಬ ಜನ ವೆಹಿಕಲ್ಸ್ ಬೀಳ್ತಾ ಇದ್ದಾರೆ. ಸರ್, ಅದ್ರ ಬಗ್ಗೆ ಏನು ಕ್ರಮ ತಗೋತಾರೆ? ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ನಮ್ಮ ಆಯುಕ್ತರ ಹತ್ರನು ಚರ್ಚೆ ಮಾಡಿಬಿಟ್ಟು BWSSB ಚೇರ್ಮನ್ ಅವ್ರ ಹತ್ರನು ಒಂದ್ಸಲ ಚರ್ಚೆ ಮಾಡ್ತೀನಿ. ಗುಣಮಟ್ಟದ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ನಮ್ಮ ಆಯುಕ್ತರ ಮೂಲಕ ಅವರಿಗೆ ಒಂದು ಮಾಡಿರೋರ ವಿರುದ್ಧ ಏನು ಕ್ರಮ ತಗೊಂಡಿದ್ದಾರೆ? ಇಲ್ಲ, ಮಾಡಿರೋರು ತಪ್ಪು ಮಾಡಿದಾರೆ ಅಂದ್ರೆ ಶಿಕ್ಷೆ ಅನುಭವಿಸಲೇಬೇಕು. ಅವ್ರ ಬಗ್ಗೆ ನಾನು ಕ್ರಮ ತಗೊಳ್ಳಿಕ್ಕೆ ಆಯುಕ್ತರಿಗೆ ಆದೇಶ.